ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್. ನಾನು ಈವ್ನಿಂಗ್ನ ವ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಬೆಳಗ್ಗೆಯಿಂದ ಬರೀ ಕೆಲಸನೇ ಆಗೋಯ್ತು ಇವತ್ತು, ಯಾಕಂದ್ರೆ ನಾಳೆ ಅಮಾವಾಸ್ಯ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನಿನ್ನೆ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೆ, ಯಾಕಂದ್ರೆ ಇವತ್ತು ಬಂದು ಮಂಗಳವಾರ. ಸೊ ಹಾಗಾಗಿ ಮಂಗಳವಾರ ಆಗ್ಲಿ, ಅಮಾವಾಸ್ಯ ಆಗ್ಲಿ, ಹುಣ್ಣಿಮೆ ದಿನ ಆಗ್ಲಿ, ನಾನು ಯಾವುದೇ ರೀತಿ ಮನೆಯಲ್ಲಂತೂ ಕ್ಲೀನಿಂಗ್ ಅಂತೂ ನಾನೇನು ಇಟ್ಕೊಳಕ್ ಹೋಗೋದಿಲ್ಲ. ಹಾಗೇನೆ ದೇವ್ರ ಮನೇನು ಅಷ್ಟೇ, ನಾನು ಇಡೀ ಮನೆ ಫುಲ್ ಏನು ಕ್ಲೀನ್ ಅಂತೂ ಮಾಡಕ್ ಹೋಗಲ್ಲ. ನಿನ್ನೆ ಎಲ್ಲ ಮುಗಿಸ್ಕೊಂಡೆ, ಇವತ್ತು ಸ್ವಲ್ಪ ಪೆಂಡಿಂಗ್ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡೆ. ಸೊ ಹಾಗಾಗಿ ಬೆಳಗ್ಗೆಯಿಂದ ನಾನು ವ್ಲಾಗ್ನ ಮಾಡ್ಲಿಕ್ಕೆ ಆಗಿಲ್ಲ, ಇವಾಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಗೈಸ್, ಏನಪ್ಪ ಅಂತಂದ್ರೆ ಈಗ ನಾಳೆ ಅಮಾವಾಸ್ಯೆ, ಓಕೆನಾ? ಅಮಾವಾಸ್ಯ ದಿನ ನಾನು ಕೆಲವೊಂದು ವಸ್ತುಗಳನ್ನ ಹೇಳ್ತೀನಿ ನಿಮ್ಗೆ, ಒಂದು ಮೂರು ವಸ್ತುಗಳನ್ನ ಹೇಳ್ತೀನಿ. ಈ ಮೂರು ವಸ್ತುನ ನೀವು ದಾನ ಮಾಡ್ಕೊಂಡ್ ಬಂದ್ಬಿಟ್ರೆ ಗಾಯ್ಸ್, ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಒಂದು ಏಳಿಗೆ ಆಗಿರಬಹುದು, ಒಂದು ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ಅದು ಕೂಡ ಸಾಲ್ವ್ ಆಗುತ್ತೆ. ಹಾಗೇನೆ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಸಾಲ್ವ್ ಆಗುತ್ತೆ, ಸರಿನಾ? ಇನ್ನು ಬೇಜಾನ್ ಅಂತಂದ್ರೆ ಮನುಷ್ಯ ಅಂದ್ಮೇಲೆ ತುಂಬಾನೇ ಕಷ್ಟ ಅನ್ನೋದು ಬಂದೇ ಬರುತ್ತಲ್ವಾ. ಯಾವ ರೂಪದಲ್ಲಿ ಬರುತ್ತೆ, ಹೇಗ್ ಬರುತ್ತೆ ಕಷ್ಟ ಅನ್ನೋದು ಹೇಳಕ್ಕಾಗಲ್ಲ. ಕೆಲವೊಬ್ರಿಗೆ ಹಣದ ಸಮಸ್ಯೆ ಇರುತ್ತೆ, ಕೆಲವೊಬ್ರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಇನ್ನು ಹಲವರಿಗೆ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ದುಡಿತಾರೆ, ಮನೆಗೆ ಬಂದ್ರೆ ನೆಮ್ಮದಿ ಇರೋದಿಲ್ಲ, ಮನೇಲಿ ಏನೋ ಒಂಥರ ಕಿರಿಕಿರಿ, ಗಂಡ ಹೆಂಡತಿ ಜಗಳ ಆಗಿರಬಹುದು, ಏನೋ ಒಂದು ಈಗ ಶತ್ರುಗಳ ಕಾಟ ಇರ್ಬೋದು, ಇಲ್ಲ ಅಂತಂದ್ರೆ ಬೇರೆಯವ್ರದ್ದು ದೃಷ್ಟಿ ಆಗ ಜಾಸ್ತಿ ಇರ್ಬೋದು, ಕಣ್ಗಳು ಜಾಸ್ತಿ ಬೀಳುತ್ತಲ್ವಾ, ಜನಗಳದ್ದು ಕಣ್ಣು ಜಾಸ್ತಿ ಬೀಳುತ್ತೆ. ಸೊ ಜನಗಳ ಕಣ್ಣು ಕೆಟ್ಟ ದೃಷ್ಟಿ ಆಗಿರ್ಬಹುದು, ಎಲ್ಲ ಕೂಡ ನೀವು ಈ ವಸ್ತುಗಳನ್ನ ನೀವು ಅಮಾವಾಸ್ಯ ದಿನ ದಾನ ಮಾಡ್ಕೊಂಡ್ ಬಂದ್ಬಿಟ್ರೆ ಗಾಯ್ಸ್, ಇದೆಲ್ಲಾನು ಕೂಡ ನಿಮ್ಗೆ ಸರಿ ಆಗುತ್ತೆ, ಓಕೆನಾ? ಅದ್ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಹಾಗೇನೆ ಇನ್ನೊಂದ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಅಮಾವಾಸ್ಯೆ ಅಂತಂದ್ರೆ ಈಗ ನಾಳೆ ಬಂದು ಮಹಾಲಯ ಅಮಾವಾಸ್ಯೆ ಅಲ್ವಾ. ಈ ಮಹಾಲಯ ಅಮಾವಾಸ್ಯೆ ಅಂದ್ರೆ ನೀವು ಪ್ರತಿ ಅಮಾವಾಸ್ಯೆಲ್ಲೂ ಕೂಡ ಇದನ್ನ ಮಾಡ್ಬೋದು, ಆದ್ರೆ ಈ ಮಹಾಲಯ ಅಮಾವಾಸ್ಯೆ ದಿನ ಈ ರೀತಿ ಈ ಮೂರು ವಸ್ತುಗಳನ್ನ ನೀವು ದಾನ ಕೊಟ್ಬಿಟ್ರಂತೂ ಗಾಯ್ಸ್, ಜೊತೆಗೆ ಅಂದ್ರೆ ನಿಮ್ಗೆ ದೇವ್ರದ್ದು ನಿಮ್ಗೆ ಒಂದು ಇದಂತೂ ಅಂದ್ರೆ ಒಂದು ಆಶೀರ್ವಾದ ದೇವ್ರದ್ದು ಬೇಕೇ ಬೇಕು ಅಲ್ವಾ. ಸೊ ಹಾಗೇನೆ ನಿಮ್ಮ ಹಿರಿಕರದ್ದು ಅಂತಂದ್ರೆ ನಿಮ್ಮ ಪಿತೃಗಳದ್ದು, ಈಗ ನಾಳೆ ಬಂದು ಪಿತೃಪಕ್ಷ ಅಲ್ವಾ. ಸೊ ನಿಮ್ಮ ಹಿರಿಯರು ಅಂತಂದ್ರೆ ಈಗ ತೀರೋಗಿರ್ತಾರಲ್ಲ, ಅವ್ರದ್ದು ಕೂಡ ನಿಮ್ಗೆ ಆಶೀರ್ವಾದ ದುಪ್ಪಟ್ಟಾಗಿ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು, ಓಕೆನಾ? ಸೊ ಹಾಗಾಗಿ ನೀವು ನಾಳೆ ಅಂದ್ರೆ ನಾಳೆ ಅಮಾವಾಸ್ಯೆ ಅಲ್ವಾ, ಪಿತೃಪಕ್ಷ ಬೇರೆ ಇದೆ. ಸೊ ಈ ಮೂರು ವಸ್ತುಗಳನ್ನ ದಾನ ಮಾಡ್ಕೊಂಡು ಬನ್ನಿ, ನಿಮ್ಗೆ ನಿಜವಾಗ್ಲೂ ಒಳ್ಳೇದಾಗೇ ಆಗುತ್ತೆ, ಓಕೆನಾ? ಓಕೆ ಬನ್ನಿ, ಅದ್ ಯಾವ ಮೂರು ವಸ್ತುಗಳು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಗೈಸ್, ಏನಂದ್ರೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಜಾಸ್ತಿ. ಸೊ ಆಗ ಅವ್ರಿಗೆ ಸೊ ಪ್ಲೀಸ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ಸ್ವಲ್ಪನಾದ್ರೂ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ, ಓಕೆನಾ? ಓಕೆ ಬನ್ನಿ, ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಪ್ಪ ಅಂತಂದ್ರೆ ಈ ಅಮಾವಾಸ್ಯೆ ದಿನ ತುಂಬಾನೇ ಒಂಥರ ಶಕ್ತಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು, ಆಯ್ತಾ? ಈ ಕಡೆ ಅಮಾವಾಸ್ಯೆ ಅಂದ್ರೆ ಈಗ ಹುಣ್ಮೆಗಿಂತ ಅಮಾವಾಸ್ಯೆನೆ ತುಂಬಾ ಜಾಸ್ತಿ ಅಂದ್ರೆ ನೆಗೆಟಿವ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರಲ್ವಾ. ಸೊ ಅದ್ರ ಜೊತೆಗೆ ಒಂದು ಪ್ಯಾರಲಲ್ ಆಗಿ ಒಂದು ಪಾಸಿಟಿವಿಟಿ ಕೂಡ ಜಾಸ್ತಿ ಇರುತ್ತೆ, ಓಕೆನಾ? ಸೊ ಏನಾಗುತ್ತೆ ಅಂದ್ರೆ ಗಾಯ್ಸ್, ಈಗ ಅಮಾವಾಸ್ಯೆ ದಿನ ಎಸ್ಪೆಷಲಿ ಅಮಾವಾಸ್ಯೆ ದಿನ ಈ ನಮ್ಮ ದೇವತೆಗಳೆಲ್ಲ ಇರ್ತಾರಲ್ಲ, ಅಂದ್ರೆ ಈಗ ಶಿವ ಆಗಿರ್ಬಹುದು, ಇಲ್ಲ ಅಂತಂದ್ರೆ ಇದು ಸಾಯಿಬಾಬಾ ಆಗಿರ್ಬೋದು, ರಾಘವೇಂದ್ರ ಆಗಿರ್ಬಹುದು, ಇಲ್ಲ ಅಂತಂದ್ರೆ ಕೃಷ್ಣ ಪರಮಾತ್ಮ ಆಗಿರ್ಬಹುದು, ಈ ತರ ದೇವತೆಗಳು ಯಾರ್ಯಾರು ಇದಾರೆ ಅವ್ರಿಗೆಲ್ಲರೂ ಕೂಡ ಒಂದೇ ಕಡೆ ಸೇರಿ ಒಂದು ಶಕ್ತಿಯುತವಾದ ಒಂದು ಚಕ್ರವ್ಯೂಹನ ಅವರು ರಚನೆ ಮಾಡ್ತಾರಂತೆ, ಅಂದ್ರೆ ಅಮಾವಾಸ್ಯೆ ದಿನ ಮಾತ್ರ ಅಂತ. ಆ ಚಕ್ರವ್ಯೂಹನ ರಚನೆ ಮಾಡಿದ್ಮೇಲೆ ಅದನ್ನ ಆ ಚಕ್ರನ ಅವರು ನಮ್ಮ ಭೂಮಂಡಲಕ್ಕೆ ಕಳಿಸ್ತಾರಂತೆ. ಅದು ಆ ಚಕ್ರ ಬಂದು ನಮ್ಮ ಭೂಮಂಡಲ ಸುತ್ತ ಸುತ್ತತಂತೆ, ಅದು ಫುಲ್ ಅಮಾವಾಸ್ಯ ದಿನ, ಓಕೆನಾ? ಸುತ್ತಬೇಕಾದ್ರೆ ಗೈಸ್ ಏನಾಗುತ್ತೆ ಅಂತ ಅಂದ್ರೆ, ನಾವು ಆ ಟೈಮಲ್ಲಿ, ಸರಿನಾ, ಆ ಟೈಮಲ್ಲಿ ಈ ವಸ್ತುಗಳನ್ನ ದಾನ ಮಾಡ್ಬಿಟ್ರೆ, ನಾವು ನಾನು ಹೇಳಿರುವಂತ ಇವಾಗ ವಸ್ತುಗಳನ್ನಾಗಿರ್ಬಹುದು, ಒಂದು ಉಪಾಯನ ಹೇಳ್ತೀನಿ, ಅದನ್ನು ನೀವು ದಾನ ಮಾಡ್ಬಿಟ್ರೆ ಗಾಯ್ಸ್, ನಿಜವಾಗ್ಲೂ ನಾನು ಹೇಳೋ ವಸ್ತುನ ದಾನ ಮಾಡಿದ್ರೆ ನಿಮ್ಗೆ ಜಾಸ್ತಿ ಅಂತ ಅಂದ್ರೆ ನಿಮ್ದು ಒಂದು ಪಾಪ ಕರ್ಮಗಳಾಗಿರ್ಬಹುದು, ಇಲ್ಲಾಂದ್ರೆ ನಿಮ್ಮ ಹಿರಿಯರು ಮಾಡಿರುವಂತ ಪಾಪ ಕರ್ಮಗಳಾಗಿರ್ಬಹುದು, ಅದೆಲ್ಲ ನಿಮ್ಗೆ ಸಾಲ್ವ್ ಆಗುತ್ತಂತೆ, ಸರಿನಾ? ಯಾಕಂದ್ರೆ ಆ ಚಕ್ರದಲ್ಲಿ ತುಂಬಾನೇ ಶಕ್ತಿಯುತವಾಗಿರುತ್ತಂತೆ ಆ ಚಕ್ರ. ಆ ಚಕ್ರ ನಮ್ಮ ಹತ್ರ ಬಂದಾಗ, ಈಗ ಭೂಮಂಡಲ ಫುಲ್ ಸುತ್ತತಾ ಇರುತ್ತಲ್ವಾ, ಅದು ನಮ್ಮ ಹತ್ರ ಬಂದಾಗ ನಾವು ಈ ರೀತಿ ಆ ಟೈಮಲ್ಲಿ
ಈ ರೀತಿ ನಾವು ಒಂದು ದಾನ ಮಾಡೋದ್ರಿಂದ ನಮ್ಗೆ ಹಣದ ಲಾಭ ಆಗಿರಬಹುದು, ಹಾಗೇನೆ ಪಿತೃಗಳ ಕಾಟ ಆಗಿರಬಹುದು, ಹಾಗೇನೆ ಒಂದು ಮನೆ ಏಳಿಗೆ ಆಗ್ತಲ್ಲ, ಅಭಿವೃದ್ಧಿ ಆಗ್ತಲ್ಲ ಅನ್ನೋದಾಗಿರ್ಬಹುದು, ಹಾಗೇನೆ ಪಿತೃ ದೋಷ ಆಗಿರ್ಬಹುದು, ಕೆಟ್ಟ ಅಂದ್ರೆ ಹೊರಗಡೆ ಕೆಟ್ಟ ಜನಗಳದ್ದು ದೋಷ ಇರುತ್ತೆ, ಕೆಟ್ಟ ಕಣ್ಣಿರುತ್ತೆ, ಅದಾಗಿರ್ಬಹುದು, ಎಲ್ಲ ಕೂಡ ಆ ಚಕ್ರದಿಂದ ಒಂದು ಶಕ್ತಿ ಬರುತ್ತಲ್ಲ ನಮ್ಗೆ, ಅದು ಸಾಲ್ವ್ ಆಗುತ್ತಂತೆ. ಆ ಟೈಮಲ್ಲಿ ಆ ಚಕ್ರ ನಮ್ಮ ಹತ್ರ ಬಂದಾಗ ನಾವ್ ಇದನ್ನ ದಾನ ಮಾಡೋದ್ರಿಂದ ನಮ್ಗಿರುವಂತ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಂತೆ. ಸೊ ಹಾಗಾಗಿ ನಾವು ಇದನ್ನ ಅಂದ್ರೆ ಈ ವಸ್ತುಗಳನ್ನ ದಾನ ಮಾಡ್ಲೇಬೇಕು. ನಾಳೆ ಖಂಡಿತವಾಗ್ಲೂ ಯಾರು ಕೂಡ ಮಿಸ್ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಈ ವಸ್ತುಗಳನ್ನ ದಾನ ಮಾಡಿ. ಅದು ಈ ವಸ್ತುಗಳನ್ನ ನೀವು ಸೂರ್ಯಾಸ್ತ ಆಗಕ್ಕಿಂತ ಮುಂಚೆ, ಅಂದ್ರೆ ಸೂರ್ಯ ಮುಳುಗಕ್ಕಿಂತ ಮುಂಚೆ ನೀವು ಈ ವಸ್ತುಗಳನ್ನ ದಾನನ ಮಾಡ್ಬಿಡ್ಬೇಕು. ಸಂಜೆ ಟೈಮ್ ಮಾಡಂಗಿಲ್ಲ, ಅಂದ್ರೆ ಸೂರ್ಯ ಮುಳುಗಾವಷ್ಟ್ರಲ್ಲಿ ನೀವು ಯಾವಾಗ್ಲಾದ್ರೂ ಮಾಡಿ ಈ ದಾನನ, ಒಟ್ಟಲ್ಲಿ ಆ ದಾನನ ನೀವು ಮಾಡ್ಬಿಡ್ಬೇಕು. ಓಕೆನಾ? ಸೊ ಬನ್ನಿ, ಯಾವ್ಯಾವ ದಾನ ಅಂತ ಹೇಳ್ತೀನಿ, ದಯವಿಟ್ಟು ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಯಾಕಂದ್ರೆ ತುಂಬಾ ಜನ ಈಗ ನಮಗೆ ಮಾತ್ರ ಪ್ರಾಬ್ಲಮ್ಸ್ ಅಲ್ಲ ಗೈಸ್, ಓಕೆನಾ? ಪ್ರತಿಯೊಬ್ಬ ಮನುಷ್ಯ ಅಂದ್ಮೇಲೆ ಪ್ರಾಬ್ಲಮ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದು ಅಲ್ಲದೆ ನನ್ನ ಚಾನಲ್ ಎಲ್ಲ ನೋಡ್ತಾ ಇದೀರಾ ಅಲ್ವಾ, ಈಗ ತುಂಬಾ ಜನ ವ್ಯೂಸ್ ಅಂದ್ರೆ ವ್ಯೂವರ್ಸ್ ಇದ್ದೀರಾ, ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದೀರಾ ಅಲ್ವಾ, ನೀವುಗಳು ಕೂಡ ನನ್ನ ಫ್ಯಾಮಿಲಿ ಅಲ್ವಾ. ಈಗ ನಾನು ಒಬ್ಳಿಗೆ ಪ್ರಾಬ್ಲಮ್ ಬಂದಿದೆ, ನಾನೊಬ್ಳು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೊಂಡ್ರೆ ಆಗಲ್ಲ ಅಲ್ವಾ. ಸೊ ನಿಮ್ಗಳಿಗೂ ಕೂಡ ನಾನು ನನ್ಗೆ ಗೊತ್ತಿರುವಂತ ನಾನು ನಿಮ್ಗೆ ಹೇಳ್ಕೊಟ್ರೆ ಅಟ್ಲೀಸ್ಟ್ ನಿಮ್ಗೂ ಕೂಡ ಯೂಸ್ ಆಗುತ್ತೆ, ನಿಮ್ಗೂ ಕೂಡ ಒಂದು ಪ್ರಾಬ್ಲಮ್ ಇದ್ರೆ ಸಾಲ್ವ್ ಮಾಡ್ಕೊಳ್ತೀರಾ ಅಲ್ವಾ. ಸೊ ಹಾಗಾಗಿ ಯಾರಿಗೆ ಗೊತ್ತು, ದೇವರು ಬಂದು ನನ್ನ ಕಡೆಯಿಂದಾನೇ ನಿಮ್ಗೆ ಹೇಳಿಸ್ತಾ ಇರ್ಬೋದು ಅಲ್ವಾ, ಈ ತರ ಮಾಡಿ ಅಂದ್ರೆ ಈ ತರ ನಾ ಹೇಳೋದ್ರಿಂದ ನಿಮ್ಗೆ ಆ ಇದನ್ನ ಮಾಡ್ಕೊಂಡ್ರೆ ನೀವು ದೇವ್ರು ನಮ್ಮ ಕಡೆಯಿಂದಾನೆ ಹೇಳಿಸ್ತಾ ಇರ್ಬೋದು ನಿಮ್ಗೆ ಈ ತರ ಹೇಳು, ಅವರಿಗೆ ಅವ್ರಿಗೂ ಕೂಡ ಪ್ರಾಬ್ಲಮ್ಸ್ ಎಲ್ಲ ಇದೆ, ಈ ತರ ಸಾಲ್ವ್ ಆಗುತ್ತೆ ಅಂತ ನಮ್ಮ ಕಡೆಯಿಂದಲೇ ನಿಮ್ಗೆ ಹೇಳಿಸ್ತಾ ಇರ್ಬೋದು ದೇವ್ರು ಅಲ್ವಾ, ಯಾರಿಗೆ ಗೊತ್ತು ಅಲ್ವಾ. ಸೊ ಬನ್ನಿ, ಯಾವ್ದು ಅಂತ ಹೇಳ್ತೀನಿ ಗೈಸ್. ಇದ್ರಲ್ಲಿ ಬಂದು ಮೊದಲನೇದಾಗಿ ನೀವು ಬಟ್ಟೆನ ದಾನ ಮಾಡ್ಬೇಕು, ಸರಿನಾ? ಈಗ ನೀವು ನಾಳೆ ಪಿತೃಪಕ್ಷ ಮಾಡ್ತೀರಾ ಅಲ್ವಾ, ಈಗ ನಿಮ್ ಅಲ್ಲಿಗೆ ಎಡೆಗೆಲ್ಲ ಇಡ್ಲಿಕ್ಕೆ ಹೊಸೆ ಬಟ್ಟೆ ಅಂತ ತಂದೆ ತರ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಸೀರೆ ಆಗಿರ್ಬಹುದು, ಇಲ್ಲಾಂದ್ರೆ ಪಂಚೆ ಶರ್ಟ್, ಈ ತರ ಒಂದ್ ಹೊಸ ವಸ್ತ್ರಗಳನ್ನ ತರ್ತೀರಾ ಅಲ್ವಾ. ಅದ್ರ ಜೊತೆಗೆ ಗಾಯ್ಸ್, ನೀವು ಈಗ ತುಂಬಾ ಜನ ಹೊರಗಡೆ ಎಲ್ಲ ಬಡವ್ರು ಇರ್ತಾರೆ, ಅವ್ರಿಗೆ ಬಟ್ಟೆ ಕೂಡ ಹಾಕೊಳ್ಳಕ್ಕೆ ಇರೋದಿಲ್ಲ, ಆಯ್ತಾ? ಆ ಟೈಮಲ್ಲಿ ಅಂದ್ರೆ ಅಂತವ್ರಿಗೆ ನೀವು ಆ ವಸ್ತು ಅಂದ್ರೆ ಬಟ್ಟೆನ ನೀವು ದಾನ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಅಂತ ಅಂದ್ರೆ ಪಿತೃಗಳದ್ದು ತುಂಬಾನೇ ನಿಮ್ಗೆ ಆಶೀರ್ವಾದ ಜಾಸ್ತಿ ಸಿಗುತ್ತೆ, ಹಾಗೇನೆ ನಿಮ್ಮ ಮನೆಯಲ್ಲಿ ನೆಮ್ಮದಿ ಅನ್ನೋದು ಕೂಡ ನಿಲ್ಸುತ್ತೆ. ಹಣದೇನಾದ್ರು ಪ್ರಾಬ್ಲಮ್ ಇದ್ರೆ ನೀವು ಒಂದು ಬಟ್ಟೆ ದಾನ ಮಾಡೋದ್ರಿಂದ ಹಣ ಕೂಡ ನಿಮ್ಗೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ, ಹಾಗೇನೆ ಫೈನಾನ್ಷಿಯಲ್ ತುಂಬಾ ಹೇಳಿದ್ರೆ ಫೈನಾನ್ಷಿಯಲ್ ತುಂಬಾ ಪ್ರಾಬ್ಲಮ್ಸ್ ಇದೆ ಅದು ಕೂಡ ಸಾಲ್ವ್ ಆಗುತ್ತೆ, ಒಂದು ಆರೋಗ್ಯದ ಸಮಸ್ಯೆ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ, ಓಕೆನಾ? ಸೊ ಒಂದು ಬಟ್ಟೆ ದಾನ ಮಾಡ್ಬಿಟ್ರೆ ನಾವೇನ್ ಕಳ್ಕೊಬಿಡ್ತೀವಿ ಅಲ್ವಾ, ನಮ್ಗೆ ಒಳ್ಳೇದಾಗುತ್ತೆ, ಈ ತರದ ಎಲ್ಲಾದ್ರಲ್ಲೂ ಒಳ್ಳೇದಾಗುತ್ತೆ ಅಂತ ಇರ್ಬೇಕಾದ್ರೆ ಒಂದು ಬಟ್ಟೆನ ಕೊಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ. ತುಂಬಾನೇ ದುಡಿತೀವಿ, ಆಯ್ತಾ? ಬೆಳಿಗ್ಗೆ ಸಂಜೆವರೆಗೂ ದುಡಿತೀವಿ ಕಷ್ಟಪಟ್ಟು. ಮನೆಗೆ ಬಂದ್ರೆ ನೆಮ್ಮದಿ ಇರೋದಿಲ್ಲ ನಮ್ಗೆ, ಒಂದ್ ನಿಮಿಷ ಸ್ವಲ್ಪ ಕಣ್ಮುಚ್ಚಿ ಮಲ್ಕೊಳ್ಳೋಣ ಅಂದ್ರೆ ನೆಮ್ಮದಿ ಇರೋದಿಲ್ಲ ಅಲ್ವಾ, ಆತರ ಎಲ್ಲ ಇರುತ್ತಲ್ವಾ. ಸೊ ಒಂದು ಬಟ್ಟೆ ದಾನ ಮಾಡ್ಬಿಟ್ರೆ ನಾವೇನು ಕಳ್ಕೊಳ್ಳಲ್ಲ. ಸೊ ಹಾಗಾಗಿ ನೀವು ಅಟ್ಲೀಸ್ಟ್ ನೀವು ಏನು ಬೇರೆ ದಾನ ಮಾಡದೇ ಇದ್ರು ಒಂದು ಬಟ್ಟೆನಾದ್ರೂ ದಯವಿಟ್ಟು, ಎಷ್ಟಪ್ಪ ತುಂಬಾ ನಿಮ್ಗೆ ಖರ್ಚು ಆಗ್ಬಿಡೋದಿಲ್ಲ ಅಲ್ವಾ. ಸೊ ಬಟ್ಟೆನ ದಾನ ಮಾಡಿ ಒಳ್ಳೇದಾಗತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ಸ್ಲಿಪ್ಪರ್ ಆಯ್ತಾ, ಪಾದರಕ್ಷಣ ದಾನ ಮಾಡ್ಬೇಕಂತೆ, ಸರಿನಾ? ಪಾದರಕ್ಷಣ ದಾನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಶನಿ ದೋಷ ಏನಾದ್ರೂ ಇದ್ರೆ ನಿಮ್ಗೆ, ಹಾಗೇನೆ ಹಣದ ಬಾಧೆ ಏನಾದ್ರೂ ಇದ್ರೆ ನಿಮ್ಗೆ, ಈ ತರ ಅಂದ್ರೆ ಪಾದರಕ್ಷಣ ನೀವು ದಾನ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗುತ್ತೆ. ಶನಿ ದೋಷ ಕೂಡ ಕ್ಲಿಯರ್ ಆಗುತ್ತೆ, ಒಂದು ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ, ಸರಿನಾ? ಸೊ ಹಾಗಾಗಿ ಯಾರ್ಯಾರಿಗೆ ಪಾದರಕ್ಷೆ ಇರೋದಿಲ್ಲ, ಈಗ ತುಂಬಾ ಜನ ಹೊರಗಡೆ ಇರ್ತಾರೆ ಅಲ್ವಾ ಗೈಸ್, ತುಂಬಾ ಬಡವ್ರು ಇರ್ತಾರೆ, ಕಾಲಿಗೆ ಸ್ಲಿಪ್ಪರ್ ಹಾಕೊಂಡು ಇರೋದಿಲ್ಲ ಅವರು, ಅವರಿಗೆ ಅಟ್ಲೀಸ್ಟ್ ನೀವು ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು, ಈಗ ಒಂದ್ ಪೇರ್ ತಗೋತೀರಾ, ಟೂ ಪೇರ್ ತಗೋತೀರಾ, ನಿಮ್ ಕಂಫರ್ಟಬಲ್ ಅದು ಆಯ್ತಾ, ಒಂದ್ ಜೊತೆನೆ ಕೊಡಿ, ತೊಂದ್ರೆ ಇಲ್ಲ ಅವ್ರಿಗೆ. ಒಂದ್ ಹೋಗ್ಬಿಟ್ಟು ಒಂದು ಪಾದರಕ್ಷಣ ನೀವು ಈ ತರ ದಾನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ, ಸರಿನಾ? ಇನ್ನು ಮೂರನೇ ನೋಡೋದಾದ್ರೆ ಗಾಯ್ಸ್, ಅವತ್ತಿನ ದಿನ ಅನ್ನ ದಾನ ಮಾಡಿದ್ರೆ ತುಂಬಾನೇ ಒಳ್ಳೇದು, ಆಯ್ತಾ? ಈಗ ನಾಳೆ ಬಂದು ಪಿತೃಪಕ್ಷ ಇದೆ. ಸೊ ನಾಳೆ ಎಲ್ಲ ಅಂದ್ರೆ ಹಿರಿಕರಿಗೆಲ್ಲ ಅವರೆಲ್ಲ ಅಂದ್ರೆ ಮೇಲಿಂದ ಕೆಳಗಡೆ ಬಂದು ಗಾಳಿ ರೂಪದಲ್ಲಿ ಅವರು ಬಂದು ನೋಡ್ಕೊಂಡು ಅಂತಂದ್ರೆ ನಮ್ನ ಚೆನ್ನಾಗಿ ಅವರು ನಮಗೆ ಪೂಜೆ ಮಾಡ್ತಿದಾರ, ಹಾಗೇನೆ ಏನೇನ ನಮ್ಗೆ ಇಷ್ಟವಾದ ತಿಂಡಿಗಳನ್ನ ಮಾಡಿದಾರ ಅಂತೆಲ್ಲಾನು ಅವರು ನೋಡ್ಕೊಂಡು ತಿಂದ್ಬಿಟ್ಟು ಹೋಗ್ತಾರಂತೆ, ಆಯ್ತಾ? ನಮ್ಗೆ ಅವ್ರಿಗೇನಾದ್ರು ಇಷ್ಟ ಆದ್ರೆ, ಏನು ತಪ್ಪು ಮಾಡದೇ ಮಾಡಿದ್ರೆ ಆಶೀರ್ವಾದ ಮಾಡಿ ಹೋಗ್ತಾರಂತೆ, ಏನಾದ್ರೂ ಒಂಚೂರು ತಪ್ಪು ಮಾಡಿದ್ರೆ ಆಶೀರ್ವಾದ ಮಾಡಲ್ಲ ಅಂತ ಹೇಳ್ತಾರೆ, ಓಕೆನಾ? ಸೊ ಎಸ್ಪೆಷಲಿ ನಾಳೆ ಗಾಯಿಸ್ತೀವಿ, ನಿಮ್ಮ ಮನೆಗೆ ಯಾರೇ ಬಂದ್ರು ಅಷ್ಟೇನೆ
ಹಾಗೇನಂತೂ ಕಳಿಸ್ಬೇಡಿ. ಅಟ್ಲೀಸ್ಟ್ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು. ಈಗ ನೀವು ಸಿಂಪಲ್ ಆಗಿ ಪೂಜೆ ಮಾಡಿದೀರಾ, ಈಗ ತುಂಬಾ ಜನಕ್ಕೆ ದುಡ್ಡಿರೋದಿಲ್ಲ ಹಬ್ಬ ಮಾಡ್ಲಿಕ್ಕೆ, ಸೊ ಸಿಂಪಲ್ ಆಗಿ ಮಾಡ್ಕೊಂಡಿರ್ತಾರೆ. ಯಾರೇ ಬಂದ್ರು ನಿಮ್ಮ ಮನೆಗೆ ದಯವಿಟ್ಟು ಅನ್ನನ ಹಾಕದೇನೆ ಅಂತೂ ಕಳ್ಸಕ್ ಹೋಗ್ಬೇಡಿ. ಆ ಟೈಮಲ್ಲಿ ನೀವು ಈಗ ಅನ್ನದಾನ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಲ್ವಾ. ನೀವ್ ಯಾವ ದಾನ ಮಾಡದೇ ಇದ್ರು ಅನ್ನದಾನ ಅನ್ನೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅನ್ನದಾನನ ದಯವಿಟ್ಟು ನಿಮ್ ಮನೆಗೆ ಯಾರೇ ಬಂದ್ರು ಕೂಡ ಈ ತರ ಅನ್ನನ ಹಾಕದೇನೆ ಅಂದ್ರೆ ಊಟನ ಮಾಡಿಸ್ತೇನೆ ಕಳ್ಸಕ್ಕಂತೂ ಹೋಗ್ಬೇಡಿ. ಹಾಗೇನೆ ಹಿರಿಯಕರು ಕೂಡ ನಿಮ್ಗೆ ನಿಮ್ ಮನೇಲಿ ಯಾರೇ ಹಿರಿಯರಾಗ್ಲು ಬರ್ಲಿ ಇಲ್ಲಾಂದ್ರೆ ಮಕ್ಕಳಾದ್ರೂ ಬರ್ಲಿ ಯಾರೇ ಬರ್ಲಿ ಗಾಯ್ ಸರಿನಾ, ಈವನ್ ಯಾರೇ ಬಂದ್ರು ಕೂಡ ಹಾಗೆ ಅಂತ ಕಳ್ಸಕ್ ಹೋಗ್ಬೇಡಿ. ಇನ್ನ ಮಾಮೂಲಿ ಪೂಜೆ ಎಲ್ಲ ಆದ್ಮೇಲೆ ಮಾಮೂಲಿ ಎಲ್ಲಾರನ್ನು ಕರೆದು ಊಟ ಹಾಕೋದಂತೂ ಕಾಮನ್ ಅಲ್ವಾ ಈ ಹಬ್ಬದಲ್ಲಿ. ಸೊ ಅನ್ನದಾನ ಅನ್ನೋದು ಮಾಡಿ ತುಂಬಾನೇ ಒಳ್ಳೇದಾಗತ್ತೆ ಗಾಯ್ಸ್, ಆಯ್ತಾ, ತೃಪ್ತಿ ಆಗತ್ತೆ. ಈಗ ಒಬ್ಬ ಮನುಷ್ಯ ತುಂಬಾ ಹೊಟ್ಟೆ ಹಸ್ಕೊಂಡಿರ್ತಾನೆ ಅಂತ ಅಂದ್ರೆ ನೀವು ಬೇರೆ ಯಾವ ದಾನ ಮಾಡದೇ ಇದ್ರು ಗಾಯ್ಸ್ ಅಂದ್ರೆ ಹಸ್ಕೊಂಡಿರೋರಿಗೆ ಊಟ ಕೊಟ್ರೆ ಎಷ್ಟೋ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಅನ್ನದಾನ ಮಹಾದಾನ ಮಹಾದಾನ ಅಂತ ಹೇಳ್ತಾರಲ್ವಾ, ಅನ್ನದಾನ ಮಾಡಿದ್ರೆ ತುಂಬಾನೇ ಒಳ್ಳೇದಾಗತ್ತೆ. ಸೊ ಹಾಗಾಗಿ ನಿಮ್ಮ ಹಿರಿಯರು ಕೂಡ ನಿಮ್ಮ ಪಿತೃಗಳು ಅವರು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾರೆ, ಈ ತರ ನೋಡಪ್ಪ ಹಸ್ಕೊಂಡಿರೋರಿಗೆ ಊಟ ಹಾಕ್ತಿದ್ದಾರೆ ಇವರು ಅಂತ ಆಶೀರ್ವಾದ ಮಾಡಿ ಕೂಡ ಹೋಗ್ತಾರೆ. ಹಾಗೇನೆ ದೇವರು ಕೂಡ ನಿಮ್ಗೆ ಒಳ್ಳೇದ್ ಮಾಡುತ್ತೆ ಸರಿನಾ. ಮೇನ್ ಆಗಿ ಗೈಸ್ ಈ ಮೂರು ನೀವು ದಾನನ ಮಾಡ್ಬಿಟ್ರೆ ನಾಳೆಗೆ ನಿಜವಾಗ್ಲೂ ನಿಮ್ಗೆ ತುಂಬಾ ಒಳ್ಳೇದಾಗೇ ಆಗುತ್ತೆ ಸರಿನಾ. ಸೊ ಈ ಮೂರು ದಾನನ ಮಾಡಿ ನಿಮ್ಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಗೆ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಎಲ್ಲ ಸಾಲ್ವ್ ಆಗ್ಲಿ, ಆ ದೇವರು ನಿಮ್ಗೂ ಕೂಡ ಆಶೀರ್ವಾದ ದೇವರ ಆಶೀರ್ವಾದ ಸಿಗ್ಲಿ. ಹಾಗೇನೆ ಹಿರಿಕರು ಕೂಡ ಅಂದ್ರೆ ನಿಮ್ಮ ಮನೆ ಹಿರಿಕರು ಕೂಡ ನಿಮ್ಗೆ ಒಳ್ಳೇದ್ ಮಾಡ್ಲಿ, ಆಶೀರ್ವಾದ ಮಾಡಿ, ಚೆನ್ನಾಗಿ ಊಟ ಮಾಡ್ಕೊಂಡು ಅವ್ರು ಕೂಡ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೇನೆ ಅವ್ರ ಆಶೀರ್ವಾದ ಕೂಡ ಸಿಗ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆನಾ. ಓಕೆ ಗೈಸ್, ಇದು ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಈ ವಿಡಿಯೋ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೇನೆ ಆದಷ್ಟು ಶೇರ್ ಮಾಡಿ, ಇದು ಸ್ವಲ್ಪ ಜನಕ್ಕೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಈ ತರ ಏನೇನು ದಾನ ಮಾಡಿದ್ರೆ ನಮ್ಗೆ ಆ ಟೈಮಲ್ಲಿ ಆಗತ್ತೆ ಅಂತ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಅಲ್ವಾ, ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬಟ್ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಓ ಏನ್ ಈ ತರ ನಾವು ದಾನ ಮಾಡಿದ ತಕ್ಷಣ ನಮ್ಗೆಲ್ಲ ಸರಿಯಾಗ್ಬಿಡುತ್ತಾ ಅಂತ ನೀವು ಆ ತರ ಥಿಂಕ್ ಮಾಡಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ನಾವು ಯಾವ್ದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಒಂದು ನಂಬಿಕೆ ಅನ್ನೋದನ್ನ ಇಟ್ಕೊಂಡು ಮಾಡ್ಬೇಕು ಸರಿನಾ. ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಅದು ನಿಜವಾಗ್ಲೂ 100% ಸಕ್ಸಸ್ ಆಗೇ ಆಗುತ್ತೆ. ಓಕೆ, ನಾವು ಆಗುತ್ತಪ್ಪ ನಿಜವಾಗ್ಲೂ ದೇವ್ರು ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾನೆ, ಈ ತರ ನಮ್ಮ ಹಿರಿಕರು ಕೂಡ ನಮ್ಗೆ ಒಳ್ಳೇದ್ ಮಾಡೇ ಮಾಡ್ತಾರೆ, ನಾವ್ ಈ ತರ ದಾನ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳಲ್ಲ ಅಲ್ವಾ ಅಂತ ನೀವು ಕೂಡ ಒಂದು ಈ ತರ ಅಂದ್ರೆ ಈ ತರ ದಾನನ ಮಾಡ್ಕೊಂಡು ಒಂದು ನಂಬಿಕೆಯಿಂದ ಮಾಡಿದ್ರೆ ನಿಜವಾಗ್ಲೂ ಅದು ಸಕ್ಸಸ್ ಆಗೇ ಆಗುತ್ತೆ, ನಿಮ್ಗೂ ಕೂಡ ಯಾವುದೇ ಏನೇ ಪ್ರಾಬ್ಲಮ್ಸ್ ಇದ್ರು ಕೂಡ ಸಾಲ್ವ್ ಆಗುತ್ತೆ. ಓಕೆನಾ. ಓಕೆ ಗೈಸ್, ನೆಕ್ಸ್ಟ್ ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.